ವೀರು ಒಬ್ಬ ರೈತನಾಗಿದ್ದು ಅವನು ತನ್ನ ಜಮೀನಿನಲ್ಲಿ ತರಕಾರಿ ಬೆಳೆಯುತ್ತಾನೆ ತನ್ನ ಜಮೀನನ್ನು ಹೂಕೋಸು ಹಾಗೂ ಪಾಲಾಕ್ ಬೆಳೆಗಾಗಿ ಹಂಚಿಕೆ ಮಾಡಿಕೊಂಡಿದ್ದಾನೆ ಕಳೆದ ವರ್ಷ ಪ್ರತಿ ಎಕರೆಗೆ ಆರು ಟನ್ ಹೂಕೋಸು ಮತ್ತು ಪ್ರತಿ ಎಕರೆಗೆ ಒಂಬತ್ತು ಟನ್ ಪಾಲಾಕ್ ಒಟ್ಟು ತೊಂಬತ್ತ್ಮೂರು ಟನ್ ತರಕಾರಿಯನ್ನು ಬೆಳಿತಾನೆ ಇನ್ನು ಈ ವರ್ಷ ಪ್ರತಿ ಎಕರೆಗೆ ಎರಡು ಟನ್ ಹೂಕೋಸು ಮತ್ತು ಪ್ರತಿ ಎಕರೆಗೆ ಮೂರು ಟನ್ ಪಾಲಾಕ್ ಒಟ್ಟು ಮೂವತ್ತೊಂದು ಟನ್ ತರಕಾರಿಯನ್ನು ಬೆಳೆಯುತ್ತಾನೆ ಹಾಗಾದರೆ ರೈತ ವೀರು ಎಷ್ಟು ಎಕರೆ ಜಮೀನಿನಲ್ಲಿ ಹೂಕೋಸು ಹಾಗೂ ಎಷ್ಟು ಎಕರೆ ಜಮೀನಿನಲ್ಲಿ ಪಾಲಾಕ್ ಬೆಳೆಯುತ್ತಾನೆ ಅವನು ತನ್ನ ಜಮೀನಿನಲ್ಲಿ ಎಷ್ಟು ಎಕರೆಯನ್ನ ಹೂಕೋಸಿಗಾಗಿ ಮೀಸಲಿಟ್ಟಿದ್ದಾನೆ ಅದು ಎಕ್ಸ್ ಆಗಿರಲಿ ಇನ್ನು ಎಷ್ಟು ಎಕರೆ ಪಾಲಾಕ್ ಬೆಳೆಗಾಗಿ ಮೀಸಲಿಟ್ಟಿದ್ದಾನೆ ಅನ್ನೋದನ್ನ ವಯ ಅಂತ ತೆಗೆದುಕೊಳ್ಳೋಣ ಈಗ ಕಳೆದ ವರ್ಷ ರೈತ ವೀರು ಎಷ್ಟು ಹೂಕೋಸು ಮತ್ತು ಎಷ್ಟು ಪಾಲಕನ್ನು ಬೆಳೆದಿದ್ದಾನೆ ಅನ್ನೋದನ್ನು ನಾವು ಈ ರೀತಿಯಾಗಿ ಬರೆದುಕೊಳ್ಳೋಣ ಕಳೆದ ವರ್ಷ ರೈತ ವೀರು ಎಷ್ಟು ಟನ್ ಹೂಕೋಸುಗಳನ್ನು ಬೆಳೆದಿದ್ದಾನೆ ಅಂತ ನೋಡೋದಾದ್ರೆ ಈಗ ಪ್ರತಿ ಎಕರೆಗೆ ಆರು ಟನ್ ಹೂಕೋಸನ್ನು ಬೆಳೆದಿದ್ದಾನೆ ಒಂದು ಎಕರೆಗೆ ಆರು ಟನ್ ಆಯಿತು ಅಂದರೆ ಎಕ್ಸ್ ಎಕರೆಗೆ ಅಂತ ಹೇಳಿದ್ರೆ ಆರು ಇಂಟು ಎಕ್ಸ್ ಟನ್ಗಳಷ್ಟು ಹೂಕೋಸು ಮತ್ತು ಎಷ್ಟು ಟನ್ ಪಾಲಾಕನ್ನು ಬೆಳೆದಿದ್ದಾನೆ ಅಂತ ನೋಡಿದ್ರೆ ಪ್ರತಿ ಎಕರೆಗೆ ಒಂಬತ್ತು ಟನ್ ವೈ ಎಕರೆಗಳಲ್ಲಿ ಪಾಲಾಕನ್ನು ಬೆಳೆದಿದ್ದಾನೆ ಹಾಗಾದರೆ ಒಟ್ಟು ಎಷ್ಟು ಟನ್ ಪಾಲಾಕ್ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅದು ಒಂಬತ್ತು ಇಂಟು ವೈ ಒಂಬತ್ತು ವೈ ಆಗುತ್ತೆ ಈ ಎರಡೂ ತರಕಾರಿಗಳನ್ನು ಸೇರಿಸಿ ಆ ವರ್ಷ ಅವನು ಬೆಳೆದಂತಹ ಒಟ್ಟು ತರಕಾರಿ ತೊಂಬತ್ತ ಮೂರು ಟನ್ಗಳಾಗಿದೆ ಇನ್ನು ಈ ವರ್ಷ ರೈತುವೇರು ಎಷ್ಟು ತರಕಾರಿಯನ್ನು ಬೆಳೆದಿದ್ದಾನೆ ಅದರಲ್ಲಿ ಹೂಕೋಸು ಎಷ್ಟು ಟನ್ಗಳು ಮತ್ತು ಪಾಲಾಕ್ ಎಷ್ಟು ಟನ್ಗಳು ಅಂತ ನೋಡೋದಾದರೆ ಪ್ರತಿ ಎಕರೆಗೆ ಎರಡು ಟನ್ ಇಂಟು ಎಕ್ಸ್ ಅಂತ ನೋಡಿದ್ರೆ ಎರಡು ಎಕ್ಸ್ ಅದೇ ರೀತಿ ಪಾಲಾಕನ್ನು ಎಷ್ಟು ಬೆಳೆದಿದ್ದಾನೆ ಅಂತ ನೋಡಿದ್ರೆ ಪ್ರತಿ ಎಕರೆಗೆ ಮೂರು ಟನ್ ಇಂಟು ವೈ ಎಕರೆಗಳಷ್ಟು ಪಾಲಕನ ಬೆಳೆದಿದ್ದಾನೆ ಈ ಎರಡೂ ತರಕಾರಿಗಳನ್ನು ಸೇರಿಸಿ ಈ ವರ್ಷ ಬೆಳೆದಂತಹ ಒಟ್ಟು ತರಕಾರಿ ಎಷ್ಟು ಅಂತ ಹೇಳಿದ್ರೆ ಮೂವತ್ತೊಂದು ಟನ್ ತರಕಾರಿಗಳು ಈ ಪಡೆದಿರುವ ರೇಖಾತ್ಮಕ ಸಮೀಕರಣಗಳಿಗೆ ನಾವು ವಿವಿಧ ವಿಧಾನದಲ್ಲಿ ಪರಿಹಾರವನ್ನು ಕಂಡುಹಿಡಬಹುದು ನಾನಿಲ್ಲಿ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡನ್ನು ಬಳಸಿಕೊಂಡು ಪರಿಹಾರ ಕಂಡುಹಿಡಿಯೋಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಮೊದಲನೇ ಸಮೀಕರಣವನ್ನು ಮತ್ತೊಮ್ಮೆ ಬರೆದುಕೊಳ್ತಾ ಇದ್ದೀನಿ ಅದು ಆರು ಎಕ್ಸ್ ಪ್ಲಸ್ ಒಂಬತ್ತು ವೈ ಈಕ್ವಲ್ಸ್ ತೊಂಬತ್ತ ಮೂರು ಆಗಿದೆ ನಾನು ಈ ಆರು ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಈ ಎರಡು ಎಕ್ಸನ್ನು ನಾನು ಮೈನಸ್ ಆರು ಎಕ್ಸ್ ಆಗಿ ಬರೀಬೇಕಾಗಿದೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಮೂರರಿಂದ ಗುಣಿಸ್ತಾ ಇದ್ದೀನಿ ಎರಡನೇ ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಮೂರರಿಂದ ಗುಣಿಸ್ತಾ ಇದ್ದೀನಿ ಈಗ ದೊರಕ್ತಾ ಇರೋದು ಮೈನಸ್ ಮೂರು ಇಂಟು ಎರಡು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಆರು ಎಕ್ಸ್ ಹಾಗೆ ಮೈನಸ್ ಮೂರು ಇಂಟು ಪ್ಲಸ್ ಮೂರು ವೈ ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ವೈ ಇನ್ನು ಮೂವತ್ತೊಂದು ಇಂಟು ಮೈನಸ್ ಮೂರು ಅಂತ ಹೇಳಿದ್ರೆ ಅದು ಮೈನಸ್ ತೊಂಬತ್ತ ಮೂರು ಆಗಿದೆ ಈಗ ಈ ಎರಡೂ ಸಮೀಕರಣಗಳ ಮೊತ್ತವನ್ನು ನಾನು ಕೂಡಿದ್ರೆ ಎರಡೂ ಬದಿಯಲ್ಲಿ ಪ್ಲಸ್ ಆರು ಎಕ್ಸ್ ಮತ್ತು ಮೈನಸ್ ಆರು ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೆ ಪ್ಲಸ್ ಒಂಬತ್ತು ವೈ ಮತ್ತು ಮೈನಸ್ ಒಂಬತ್ತು ವೈ ಕ್ಯಾನ್ಸಲ್ ಆಗಿ ನನಗೆ ಎಡಬದಿಯಲ್ಲಿ ಸೊನ್ನೆ ಇದೆ ಅದೇ ರೀತಿ ಬದಿಯನ್ನು ನೀವು ಗಮನಿಸಿದ್ರೆ ಪ್ಲಸ್ ತೊಂಬತ್ತ್ಮೂರು ಮತ್ತು ಮೈನಸ್ ತೊಂಬತ್ತ್ಮೂರು ಕ್ಯಾನ್ಸಲ್ ಆಗಿ ಬಲಬದಿಯಲ್ಲೂ ಸೊನ್ನೆ ದೊರಕ್ತಾಯಿದೆ ಅಂದರೆ ಯಾವುದೇ ಎಕ್ಸ್ ಮತ್ತು ವೈ ಬೆಲೆ ಆಗಿರಲಿ ಎಲ್ ಎಚ್ ಎಸ್ನ ಬೆಲೆ ಆರ್ ಎಚ್ ಎಸ್ನ ಬೆಲೆ ಎರಡೂ ಸಹ ಸೊನ್ನೆ ಆಗಿದೆ ಈ ಒಂದು ಮಾಹಿತಿ ನಮಗೆ ಏನನ್ನ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಈ ಸಮೀಕರಣಗಳ ಜೋಡಿ ಅಪರಿಮಿತ ಪರಿಹಾರವನ್ನು ಹೊಂದಿದ್ದಾವೆ ಅಂದರೆ ಅನೇಕ ಎಕ್ಸ್ ಮತ್ತು ವೈನ ಜೋಡಿಗಳ ಬೆಲೆ ಈ ಎರಡೂ ಸಮೀಕರಣವನ್ನು ಪಡಿಸ್ತವೆ ಹಾಗಾಗಿ ಈ ಎರಡು ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿದವೆ ಇನ್ಫೈನೈಟ್ ಸಲ್ಯೂಷನ್ ಅಪರಿಮಿತ ಪರಿಹಾರವನ್ನು ಹೊಂದಿದವೆ ಆದರೆ ಇವರು ಕೊಟ್ಟಿರುವಂತಹ ಈ ಮಾಹಿತಿ ಎರಡೂ ಮಾಹಿತಿ ಈ ಎರಡೇ ನಿಬಂಧನೆ ಏನಿದೆ ಸರಿಯಾಗಿ ಯಾವ ನಿರ್ದಿಷ್ಟ ಎಕ್ಸ್ ಮತ್ತು ವೈ ಈ ಸಮೀಕರಣಗಳನ್ನು ತೃಪ್ತಿಪಡಿಸ್ತಿದ್ದಾವೆ ಅಂತ ಹೇಳಿ ನಾವು ಕಂಡುಹಿಡಿಯೋದಿಕ್ಕೆ ಈ ಮಾಹಿತಿಯಷ್ಟೇ ಸಾಕಾಗ್ತಾ ಇಲ್ಲ ಆದರೆ ಈ ರೇಖಾತ್ಮಕ ಸಮೀಕರಣ ಜೋಡಿ ಅಪರಿಮಿತ ಪರಿಹಾರವನ್ನ ಹೊಂದಿದೆ